ನಿರಂತರ ಮೊಬೈಲ್ ಬಳಕೆದಾರರೇ ಎಚ್ಚರ ಎಚ್ಚರ. ಸೆಲ್ ಫೋನ್ ಹೆಚ್ಚು ಬಳಸಿದ್ರೆ ಬರುತ್ತೆ ಕ್ಯಾನ್ಸರ್. ಎಸ್, ನಂಬೋಕೆ ಅಸಾಧ್ಯ ಆದ್ರೂ ಇದು ಸತ್ಯ. ಮೊಬೈಲ್ ಮೊಬೈಲ್ ಅಂತ ಪ್ರಾಣ ಬಿಡೋರಿಗೆ ಇದು ಶಾಕಿಂಗ್ ನ್ಯೂಸ್ ಆಗಬಹುದು. ಟೆಕ್ನಾಲಜಿ ಹೆಚ್ಚೆಚ್ಚು ಇಂಪ್ರೂವ್ ಆಗ್ತಾ ಇದ್ದಂತೆ ಸ್ಮಾರ್ಟ್ ಫೋನ್ ಅಡಿಕ್ಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಕೊಂತ್ರು ಮೊಬೈಲು, ನೆಂತ್ರು ಮೊಬೈಲು, ಮಲಗುವಾಗ ತಲೆದಿಂಬಿನ ಕೆಳಗೂ ಮೊಬೈಲು ಅಂತ ಬದುಕ್ತಿರೋರು ಈ ಸ್ಟೋರಿ ನೋಡಿದ್ಮೇಲಾದ್ರೂ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಳ್ಳೇಬೇಕು. ಯಾಕಂದ್ರೆ ದಿನವಿಡೀ ನಿರಂತರವಾಗಿ ನೀವು ಮೊಬೈಲ್ ಬಳಕೆ ಮಾಡ್ತಿದ್ರೆ ಮಾರಕ ಕ್ಯಾನ್ಸರ್ ಯಾವಾಗ ಬೇಕಾದ್ರೂ ಅಟಕಾಯಿಸ್ಕೋಬಹುದು. ಕ್ಯಾಲಿಫೋರ್ನಿಯಾ ಸಂಶೋಧಕರಿಂದ ಬೆಚ್ಚಿ ಬೀಳಿಸುವ ಮಾಹಿತಿ. ಸೆಲ್ಫೋನ್ ಬಳಕೆಯ ಬಗ್ಗೆ ಸಂಶೋಧನೆ ಮಾಡಿರೋ ಕ್ಯಾಲಿಫೋರ್ನಿಯಾ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಆಘಾತಕಾರಿ ಮಾಹಿತಿಯನ್ನ ಹೊರಹಾಕಿದೆ. ಬಿಡವಿಲ್ಲದೆ ಮೊಬೈಲ್ ಬಳಕೆ ಮಾಡಿದ್ರೆ ಅದರ ವಿಕಿರಣಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಬೀರುವುದರ ಜೊತೆಗೆ ಮಾರಕ ಕಾಯಿಲೆಗಳಿಗೂ ಆಹ್ವಾನ ಬಿಡುತ್ತೆ. ಬ್ರೈನ್ ಕ್ಯಾನ್ಸರ್, ನರ ದೌರ್ಬಲ್ಯ, ಪುರುಷತನದ ಸಮಸ್ಯೆ, ತಲೆನೋವು ಹಾಗೂ ಕಿವುಡುತನಕ್ಕೆ ಕಾರಣವಾಗುತ್ತೆ. ಈ ಬಗ್ಗೆ ಮಾಹಿತಿ ನೀಡಿರೋ ಸಂಶೋಧಕರು ಮೊಬೈಲ್ನಿಂದ ಆಗೋ ತೊಂದರೆಗಳನ್ನ ಹೇಗೆ ತಪ್ಪಿಸಬಹುದು ಅನ್ನೋದರ ಬಗ್ಗೆಯೂ ಸಲಹೆ ನೀಡಿದ್ದಾರೆ. ಮೊಬೈಲ್ನಿಂದ ಆರೋಗ್ಯದ ಮೇಲಾಗೋ ಸಮಸ್ಯೆಗಳನ್ನ ತಪ್ಪಿಸಬೇಕು ಅಂದ್ರೆ ನಿಮ್ಮ ಜೇಬು ಹಾಗೂ ಕಿವಿಯಿಂದ ಮೊಬೈಲ್ ಆದಷ್ಟು ದೂರ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಬ್ಲೂಟೂತ್ ಹೆಡ್ಸೆಟ್ಗಳನ್ನ ಬಳಸುವುದಕ್ಕೆ ನೀವು ಬ್ರೇಕ್ ಹಾಕಬೇಕು. ಇನ್ನೂ ಮುಖ್ಯವಾಗಿ ರಾತ್ರಿ ಮಲಗುವಾಗ ಸೆಲ್ ಫೋನ್ ಅನ್ನ ದೂರವಿಟ್ಟು ಮಲಗಿದ್ರೆ ಆಗೋ ತೊಂದರೆಗಳನ್ನ ತಪ್ಪಿಸಬಹುದು ಅಂತಿದ್ದಾರೆ ಸಂಶೋಧಕರು. ಒಟ್ಟಾರೆ ಮೊಬೈಲ್ ಯಾವಾಗಿಂದ ಪರಿಚಯವಾಯಿತು ಆಗಿನಿಂದ ನೈಜ ಜಗತ್ತಿನಿಂದ ಜನ ದೂರವಾಗಿದ್ದಾರೆ. ಮೊಬೈಲ್, ಇಂಟರ್ನೆಟ್ ಅಂತ ಊಟ ತಿಂಡಿ ಮಾಡೋದು ಮರೆತು ಹೋಗ್ತಿದ್ದಾರೆ. ಆದ್ರೆ ಊಟ ತಿಂಡಿ ಬಿಟ್ರೆ ಬರೋ ಕಾಯಿಲೆಗಳಿಗಿಂತ ಮೊಬೈಲ್ ಬಳಕೆಯಿಂದ ಬರೋ ಕಾಯಿಲೆಗಳೇ ಫಾಸ್ಟ್ ಮತ್ತು ಡೇಂಜರಸ್ ಅಂತಿದೆ ಕ್ಯಾಲಿಫೋರ್ನಿಯಾದ ಸಂಶೋಧಕರ ಈ ರಿಪೋರ್ಟ್. ಫಸ್ಟ್ ನ್ಯೂಸ್ ಬ್ಯೂರೋ.